ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಅನಧಿಕೃತ ಡ್ರ್ಯಾಗ್ ರೇಸ್ ವೇಳೆ ಯುವಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಗರದ ಕೆಂಗೇರಿಯ ಪಾದರಾಯನಪುರ ನಿವಾಸಿ 27 ವರ್ಷದ ರಿಜ್ವಾನ್ ಮೃತ ಯುವಕ. ಈ ಹಿಂದೆ 8 ಬಾರಿ ಡ್ರ್ಯಾಗ್ ರೇಸ್ನಲ್ಲಿ ವಿನ್ನರ್ ಆಗಿದ್ದ ರಿಜ್ವಾನ್, ಬೆಂಗಳೂರು ಹಾಗೂ ರಾಮನಗರ ಯುವಕರ ನಡುವೆ ರೇಸ್ ಏರ್ಪಡಿಸಲಾಗಿತ್ತು. ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ಟಿ ಡ್ರ್ಯಾಗ್ ರೇಸ್ ನಡೆಸುತ್ತಿದ್ರು ಎನ್ನಲಾಗ್ತಿದೆ. 100 ಕಿಲೋಮೀಟರ್ ವೇಗದಲ್ಲಿ ರಿಜ್ವಾನ್ ಬೈಕ್ ಡ್ರ್ಯಾಗ್ ರೇಸ್ ಮಾಡುತ್ತಿದ್ದ ವೇಳೆ ಎದುರಾಳಿ ರಾಮನಗರ ಯುವಕನಿಗೆ ಚಮಕ್ ಕೊಡಲು ಹೋಗಿ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಸ್ಥಳದಲ್ಲೇ ರಿಜ್ವಾನ್ ಮೃತಪಟ್ಟಿದ್ದು, ರಾಮನಗರ ಮೂಲದ ಮತ್ತೋರ್ವ ಯುವಕನ ಸ್ಥಿತಿ ಗಂಭೀರವಾಗಿದೆ. ಘಟನೆ ಸಂಬಂಧ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.